ಯಾದಗಿರಿ ಜಿಲ್ಲೆಯ ಡಿಸಿ ಕಚೇರಿಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಹೋರಾಟಗಳ ಸಮನ್ವಯ ಸಮಿತಿ ಹಾಗೂ ಇಂಜಿನಿಯರ್ ನೇಮಕಾತಿಯಲ್ಲಿ ವಂಚಿತರಾದ ವಿದ್ಯಾರ್ಥಿಗಳ ಒಕ್ಕೂಟದ ವತಿಯಿಂದ ಲೋಕೋಪಯೋಗಿ ಇಲಾಖೆಯ ನೇಮಕಾತಿಯಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಅನ್ಯಾಯ ಮಾಡಿದ್ದನ್ನು ಖಂಡಿಸಿ ಪ್ರತಿಭಟಿಸಿ ಧರಣಿ ಕುಳಿತು ಮೀಸಲಾತಿ ಸರಿಪಡಿಸಲು ಸಿಎಂ ಅವರಿಗೆ ಮನವಿ ಸಲ್ಲಿಸಲಾಯಿತು. ಡಿಸಿ ಬರುವವರೆಗೂ ಪಟ್ಟು ಹಿಡಿಯಲಾಯಿತು. ಡಿಸಿ ಕುರ್ಮರಾವ್ ಸ್ಥಳಕ್ಕೆ ಬಂದು ಮನವಿ ಸ್ವೀಕಾರ ಮಾಡಿದರು. ಕಣ್ಣು ಮುಚ್ಚಿ ಕುಳಿತ ಸಮ್ಮಿಶ್ರ ಸರ್ಕಾರಕ್ಕೆ ಇಂಜಿನಿಯರ್ ನೇಮಕಾತಿಯಲ್ಲಿ ವಂಚನೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ಇಂಜಿನಿಯರ್ ನೇಮಕಾತಿಯಲ್ಲಿ ಶೇ8% ಮೀಸಲಾತಿ ನೀಡಲಾರದೆ ವಂಚನೆ ಮಾಡಿದ ಸರ್ಕಾರಕ್ಕೆ ಹೈದರಾಬಾದ್ ಕರ್ನಾಟಕಕ್ಕೆ ಮೀಸಲಾತಿ ನೀಡಲೇ ಬೇಕಿದೆ ರೇವಣ್ಣನಿಗೆ ಸಚಿವ ಎಚ್ಡಿ ರೇವಣ್ಣನಿಗೆ ನಾಲಾಯಕ್ ಸಚಿವ ರೇವಣ್ಣನಿಗೆ ಮುಖ್ಯಮಂತ್ರಿ ಮಧ್ಯಪ್ರವೇಶ ಮಾಡಲೇಬೇಕು ಮಾಡಲೇಬೇಕು ಉಪಮುಖ್ಯಮಂತ್ರಿ ಮಧ್ಯಪ್ರವೇಶ ಮಾಡಲೇಬೇಕು ಮಾಡಲೇಬೇಕು ಹೈದರಾಬಾದ್ ಕರ್ನಾಟಕಕ್ಕೆ ನ್ಯಾಯ ಸಿಗಲೇಬೇಕು ಸಿಗಲೇಬೇಕು ಕರ್ನಾಟಕಕ್ಕೆ ಸುಮಾರಾಗಿ ಪ್ರತಿಯೊಂದರಲ್ಲಿ ಶೇಕಡ ಏನು 8% ಮೀಸಲಾತಿ ಇಡಬೇಕಾಗಿತ್ತು ಇಂಜಿನಿಯರ್ ಹುದ್ದೆಯಲ್ಲಿ ರಾಜ್ಯ ಸರ್ಕಾರ ಮೊನ್ನೆ 800 ಹುದ್ದೆಗಳನ್ನ ನೇಮಕಾತಿಯನ್ನು ಆದೇಶ ಹೊರಡಿಸಿತು ಅದರಲ್ಲಿ ಸುಮಾರಾಗಿ 8% ಮೀಸಲಾತಿ ಕೂಡ ನಮ್ಮ ಭಾಗಕ್ಕೆ ಹೈದರಾಬಾದ್ ಕರ್ನಾಟಕಕ್ಕೆ ನೀಡಲಿಲ್ಲ ಸುಮಾರಾಗಿ 90% ಇಂಜಿನಿಯರ್ಗಳು ಈ ಭಾಗದಿಂದ 6 ಜಿಲ್ಲೆಯಿಂದ ನೇಮಕವಾಗಬೇಕಾಗಿತ್ತು ಬಹಳ ದುರದೃಷ್ಟಕರ ಸಂಗತಿ ಆ ಒಂದು ಮೀಸಲಾತಿಯನ್ನ ಆದೇಶವನ್ನ ಅವರೆಲ್ಲ ಗಾಳಿಗೆ ತೂರಿ ಕೆಲವೇ ಜಿಲ್ಲೆಗಳಿಗೆ ಮಾತ್ರ ಒಂದು ಸೀಮಿತವನ್ನು ಮಾಡಿದ್ದಾರೆ ಅದಕ್ಕಾಗಿ ಕೂಡಲೇ ಸರಿಪಡಿಸಬೇಕಂತ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಹೈದರಾಬಾದ್ ಕರ್ನಾಟಕದ ಎಲ್ಲಾ ಕನ್ನಡ ಪರ ಸಂಘಟನೆಗಳು ರೈತಪರ ಸಂಘಟನೆಗಳು ಮತ್ತು ನೊಂದ ವಿದ್ಯಾರ್ಥಿಗಳು ಏನಿವತ್ತು ಇಂಜಿನಿಯರ್ ಇದ್ದಾರೆ ಆ ಇಂಜಿನಿಯರ್ ನೇಮಕಾತಿಯನ್ನು ಇವತ್ತು ಏನು ವಂಚಿತರಾಗಿದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳು ಕೂಡ ನಮ್ಮ ಜೊತೆಗೆ ಹೈದರಾಬಾದ್ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ ಸಮ್ಮಿಶ್ರ ಸರ್ಕಾರಕ್ಕೆ ಈ ಹೋರಾಟದಲ್ಲಿ ಕರ್ವೆ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ಡಾಕ್ಟರ್ ಶರಣು ಬಿ ಗದ್ದುಗೆ, ರಾಜಶೇಖರ್ ಕಾಣೇರ್, ಮಲ್ಲಿಕಾರ್ಜುನ್ ಸತ್ಯಂಪೇಟ್, ಸಿದ್ದಾರೆಡ್ಡಿ, ಶರಣು ಇಟಗಿ, ಶ್ರೀಮತಿ ನಾಗರತ್ನ ಪಾಟೀಲ್, ರವಿ, ಶಿವು, ಬಸವರಾಜ್ ಮುಂತಾದವರು ಇದ್ದರು.